ಹೇ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಮತ್ತೊಂದು ಫುಡ್ ವ್ಲಾಗ್ಗೆ ಸ್ವಾಗತ. ನಮ್ಮ ಬೆಟ್ಟಳದಲ್ಲಿ ನಿಮಗೆ ಎಲ್ಲಿ ಬೆಸ್ಟ್ ಪಾನಿಪುರಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಈ ಒಂದು ಶಾಪನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಶಾಪಿನ ಹೆಸರು ಬಂದು ಹನುಮಾನ್ ಬಿಲ್ ಸೆಂಟರ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಬಂದು ಬಟ್ಕಳದ ಈ ಒಂದು ಕಾಸ್ಟ್ರೇಟಲ್ಲಿ ಈ ಒಂದು ಶಾಪ್ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ಲಿ ಹನುಮಾನ್ ಟೆಂಪಲ್ ಹಿಂದ್ಗಡೆ ಈ ಒಂದು ಶಾಪ್ ಇದೆ. ಇಲ್ಲಿ ಸಿಗುವಂತಹ ಪ್ರತಿಯೊಂದು ಚಾಟ್ ಐಟಮ್ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ, ಈ ಒಂದು ಶಾಪಿನ ಒಳಗಡೆ ಹೋಗಿ ಏನೆಲ್ಲ ಈ ಒಂದು ಐಟಮ್ ಇಲ್ಲಿ ಸಿಗತ್ತೆ ಮತ್ತೆ ಇಲ್ಲಿರುವಂತಹ ಓನರ್ ಜೊತೆ ಕೂಡ ನಾವು ಮಾತಾಡೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಕೂಡ ನೀವು ಪ್ರೆಸ್ ಮಾಡಿ. ಬನ್ನಿ, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಾವೀಗ ಜೈ ಹನುಮಾನ್ ಬೇಲ್ಪುರಿ ಸೆಂಟರ್ ಹತ್ರ ಇದ್ದೇವೆ. ಸರ್, ನಿಮ್ಮ ಹೆಸರು? ಸೂರ್ಯಕಾಂತ್ ಪೈ. ಸರ್, ನೀವು ಎಷ್ಟು ಟೈಮ್ ಆಯಿತು ಸ್ಟಾರ್ಟ್ ಮಾಡಿ? 1999. ಓಕೆ ಸರ್, ಇಲ್ಲಿ ಇದು ಏನೆಲ್ಲ ಸಿಗುತ್ತೆ? ಮಸಾಲಾ ಪುರಿ ಸಿಗುತ್ತೆ, ಸೇವ್ ಪುರಿ, ಆರೆಂಜ್ ಪುರಿ ಸಿಗುತ್ತೆ, ಬೇಲ್ಪುರಿ ಸಿಗುತ್ತೆ, ಪಾವಾಜಿ ಸಿಗುತ್ತೆ. ಸರ್, ಮತ್ತೆ ಇದು ಪ್ರೈಸ್ ರೇಂಜ್ ಎಲ್ಲ ಹೇಗಿದೆ? ಪ್ರೈಸ್ ಎಲ್ಲ ಎಲ್ಲ 25 ರೂಪಾಯಿ, ಜೈಪುರಿ 30 ರೂಪಾಯಿ, �ಾವಾಜಿ 30 ರೂಪಾಯಿ. ಅಂದರೆ ಇದು ಎಲ್ಲರಿಗೂ ತುಂಬ ಇಷ್ಟ ಆಗುವ ಒಂದು ಇದೆ. ಅದು ಐಟಮ್ ತಿನ್ನಿ ಇಷ್ಟ ಆಗೋ ಕಾರಣ ಮಸಾಲಾ ಪುರಿ ಇಷ್ಟಪಡ್ತಾರೆ. ಹಾಂ, ಮತ್ತು ಅದೇ ಪಾನಿಪುರಿ ಇಷ್ಟಪಡ್ತಾರೆ, ದಹಿ ಪುರಿ ಇಷ್ಟಪಡ್ತಾರೆ. ಹಾಂ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್. ನಾವೀಗ ಇಲ್ಲಿ ಪಾನಿಪುರಿಯನ್ನು ತಗೊಂಡಿದ್ದೇವೆ. ಒಟ್ಟು ನಮಗೆ ಇಲ್ಲಿ 6 ಪೀಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅದನ್ನು ಈಗ ಟೇಸ್ಟ್ ಮಾಡೋಣ. ಇಲ್ಲಿ ನಮಗೆ ಸಿಗುವ ಪ್ರತಿಯೊಂದು ಐಟಮಿನ ಪ್ರೈಸ್ 25 ರೂಪಾಯಿ ಆಗುತ್ತೆ. ಬನ್ನಿ, ಈಗ ಅದನ್ನು ಟೇಸ್ಟ್ ಮಾಡೋಣ. ಕೈಯಿಂದನೇ ಟೇಸ್ಟ್ ಮಾಡ್ತೀನಿ. ಪಾನಿಪುರಿ ಒನ್ ಆಫ್ ದ ಫೇಮಸ್ ಪಾನಿಪುರಿ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರು ಪಾನಿ ಕೂಡ ಕೊಡ್ತಾರೆ, ಇದು ಕೂಡ ತುಂಬಾ ಟೇಸ್ಟ್ ಆಗಿದೆ. ನಾವು ಇದರಲ್ಲಿ ಹೇಳ್ಬೋದು ನಮಗೆ ಅಂದರೆ ಸ್ವಲ್ಪ ಇದು ಸ್ವೀಟ್ ಬೇಕಾ ಅಥವಾ ಸ್ವಲ್ಪ ಇದು ಸ್ಪೈಸಿ ಬೇಕಂತ, ಅವರು ಅದರ ತಕ್ಕಂತೆ ನಮಗೆ ಅಲ್ಲಿ ಮಾಡಿಕೊಡ್ತಾರೆ. ನಾವೀಗ ಇಲ್ಲಿಗೆ ನೆಕ್ಸ್ಟ್ ಐಟಮ್ ಬಂದು ಮಸಾಲೆ ಪುರಿ ತಗೊಂಡಿದ್ದೇವೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಹಾಕಿದ್ದಾರೆ ಮತ್ತು ಅದರ ಮೇಲುಗಡೆ ಇವರು ಶೇವನ್ನು ಹಾಕಿದ್ದಾರೆ. ಇಲ್ಲಿ ಸಿಗುವಂತಹ ಪ್ರತಿಯೊಂದು ಚಾಟ್ಸ್ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಎಲ್ಲದೂ ಕೂಡ ತುಂಬಾ ಬೆಸ್ಟ್ ಆಗಿರುತ್ತೆ. ಒಂದು ಐಟಮ್ಗಿಂತ ಇನ್ನೊಂದು ಐಟಮ್ ಇಲ್ಲಿ ಸೂಪರ್ ಆಗಿರುತ್ತೆ. ಬನ್ನಿ, ಈಗ ಇದನ್ನು ಟೇಸ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಬೆಸ್ಟ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಇವರ ಈ ಒಂದು ಮಸಾಲ ಮಾಡ್ತಾರಲ್ಲ, ಅದನ್ನೇ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲೊಬ್ಬರು ಕಸ್ಟಮರ್ ಇದ್ದಾರೆ ಅಂತ. ಸರ್, ನಮ್ಮ ಹೆಸರು? ಸರ್, ಸ್ವಲ್ಪ ಈ ಒಂದು ನಿಮ್ಮ ನೀವು ಅಂದ್ರೆ ಇದು ಎಷ್ಟು ಟೈಮಿಂದ ಬರ್ತಾ ಇದ್ರಿ ಇಲ್ಲಿ? ಹೇಗಿದೆ ಫುಡ್ ಎಲ್ಲ? ಅಂದ್ರೆ ಮನೆಯಲ್ಲೇ ರೆಡಿ ಮಾಡುವಂಥದ್ದು ಇವರು. ಓಕೆ, ಇವರು 2 ಜನ ಸೇರಿ ಗಂಟೆ ಇನ್ನೊಂದ ಯಾವುದು ಕೆಮಿಕಲ್ ಯೂಸ್ ಇದೆ ತಿನ್ಲಿಕ್ಕೆ, ಟೇಸ್ಟ್ ಒಳ್ಳೆ ಹಾಕೊಡ್ತೇವೆ, ತಿನ್ಲಿಕ್ಕೂ ಹಂಗಿದೆ ಒಳ್ಳೆ ಆಗ್ತದೆ. ಅಂದ್ರೆ ನಮ್ಗೆ ಇದು ಅಂದ್ರೆ ತುಂಬಾ ಇಷ್ಟ ಆಗೋದು ಯಾವುದು ಇಲ್ಲಿ? ಎಲ್ಲ ಐಟಮ್ ಒಳ್ಳೆ ಮಾಡ್ತಾರೆ, ಎಲ್ಲ ಗಿರಿಕಿ ಮತ್ತೆ ಎಲ್ಲ ಗಿರಿಕಿನು ಇಲ್ಲೇ ಬರ್ತಾರೆ. 8-9 ಗಂಟೆ ಒಳಗೆ ಕ್ಲೋಸ್ ಆಗ್ಬಿಡ್ತದೆ. ಅಂದ್ರೆ ನಮ್ಮ ಭಟ್ಕಳದಲ್ಲಿ ಒನ್ ಆಫ್ ದ ಬೆಸ್ಟ್ ಪಾನಿಪುರಿ ಅಂತ ನಾವು ಇಲ್ಲೇ ಹೇಳ್ಬೋದು. ಒಳ್ಳೆ ಪಾನಿ ಐಟಮ್ ಒಳ್ಳೆ ಈಗ ಸದ್ಯ ಸ್ವಲ್ಪ ಪಾವು ಬಜ್ಜಿ ಮಾಡ್ತಾ ಇದ್ದಾರೆ. 8 ಪಾನಿಪುರಿ ಒಂದ್ಸಲ ಮಾಡಿದ್ದೆ ಇತ್ತು.
ಸೇವೆಗೆ ಒಂದು ಪಾನಿ ಇದೆ ನಿಮಗೆ. ನಾವೀಗ ಇಲ್ಲಿ ಬೇಲ್ ಪುರಿ ಅಂತ ತಗೊಂಡಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಹಾಕಿದಾರ ಅಂತ. ಕೆಳಗಡೆ ಬೇಲ್ ಇದೆ, ಅದರ ಮೇಲ್ಗಡೆ ಇವರು ಶೇವ್ ಹಾಕಿದ್ದಾರೆ, ಅದರ ಮೇಲ್ಗಡೆ ಇವರು ಬಟಾಣಿಯನ್ನು ಹಾಕಿದ್ದಾರೆ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ನನಗಂತೂ ತುಂಬಾ ಇಷ್ಟ ಆಯಿತು. ಇವರ ಒಂದು ಮಸಾಲೆ ಇವರು ಹಾಕ್ತಾರಲ್ವ, ಅದನ್ನೇ ತುಂಬ ಬೆಸ್ಟ್ ಆಗಿರುತ್ತೆ. ಇವರು ಇಲ್ಲಿ ಮಾಡುವ ಪ್ರತಿಯೊಂದು ಐಟಮನ್ನು ಅವರು ಮನೆಯಲ್ಲೇ ಮಾಡ್ತಾರೆ. ಮನೆಯಲ್ಲೇ ಅವರು ರೆಡಿ ಮಾಡಿ ಇಲ್ಲಿ ತಗೊಂಡು ಇಲ್ಲಿ ಅವರು ಮಿಕ್ಸ್ ಮಾಡಿ ನಮ್ಗೆ ಕೊಡ್ತಾರೆ. ಆ್ಯಕ್ಚುಲಿ ನಾವಿಲ್ಲಿ ದಹಿ ಪುರಿ ತಗೊಂಡಿದ್ದೇವೆ. ನೋಡ್ಬೋದು ಒಟ್ಟು 5 ಪೀಸ್ ಬರುತ್ತೆ. ಕೆಳಗಡೆ ಅವರು ಕಂಪ್ಲೀಟ್ಲಿ ದಹಿಯನ್ನು ಹಾಕಿದ್ದಾರೆ. ಅದನ್ನೇ ನಾವೆಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಬೆಸ್ಟ್ ಇದೆ. ನಮಗೆ ಒಂಚೂರು ಕೂಡ ಸ್ಪೈಸಿನೇ ಅನ್ಸಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಅವರು ಈ ದಹಿಯನ್ನು ಹಾಕಿದ್ರಲ್ವ, ಅದಕ್ಕೆ ಸ್ಪೈಸಿನೇ ಆಗಲ್ಲ. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ನಾನು ಹೇಳ್ತೇನೆ. ರೀಸೆಂಟ್ಲಿ ಅವರು ಇಲ್ಲಿ ಪಾವಭಾಜಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. 3 ಪೀಸ್ ಪಾವ್ ಕೊಡ್ತಾರೆ, ಮತ್ತು ಇಲ್ಲಿ ಬಾಜಿ ಕೂಡ ಇದೆ. ಇದರ ಕಾಸ್ಟ್ ಬಂದು 30 ರೂಪಾಯಿ ಆಗುತ್ತೆ. ಬನ್ನಿ ಇದನ್ನು ಈಗ ಟೇಸ್ಟ್ ಮಾಡೋಣ. ಈ ಒಳಗಡೆ ಅವರು ಎಲ್ಲ ಈ ಬಟರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಬನ್ನಿ ಇದನ್ನು ಟೇಸ್ಟ್ ಮಾಡೋಣ. ಈ ಬಾಜಿ ಇದೆ, ತುಂಬ ಬಿಸಿ ಬಿಸಿ ಇದೆ. ಇದು ಕೂಡ ತುಂಬಾ ಬೆಸ್ಟ್ ಇದೆ ಅಂತ ನಾನು ಹೇಳ್ತೇನೆ. ಬಾಜಿ ಅಂತೂ ತುಂಬಾ ಸೂಪರ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯ್ತು. ನೀವು ಕೂಡ ಈ ಒಂದು ಶಾಪಿಗೆ ಬಂದ್ರೆ ಇಲ್ಲಿ ಸಿಗುವಂತ ಈ ಒಂದು ಪಾವ್ ಬಾಜಿ ಕೂಡ ನೀವು ಇಲ್ಲಿ ಟೇಸ್ಟ್ ಮಾಡಿ. ನೀವಿಲ್ಲಿ ನೋಡಿರ್ಬೋದು ನಾವು ಏನೆಲ್ಲ ಚಾಟ್ ಐಟಮನ್ನು ನಾವಿಲ್ಲಿ ತೊಗೊಂಡಿದ್ದೀವಂತ. ಒಂದು ಚಾಟ್ ಐಟಮ್ಗಿಂತ ಇನ್ನೊಂದು ಚಾಟ್ ಐಟಮ್ ಇಲ್ಲಿ ತುಂಬಾ ಸೂಪರ್ ಆಗಿದೆ. ಪ್ರತಿಯೊಂದು ಇಲ್ಲಿ ಸಿಗುವಂಥ ಐಟಮ್ಸನ್ನು ಅವರು ಮನೆಯಲ್ಲೇ ರೆಡಿ ಮಾಡಿ ಇಲ್ಲಿ ಬಂದು ಅವರು ಅದನ್ನು ಸರ್ವ್ ಮಾಡ್ತಾರೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ನೀವು ಕೂಡ ಈ ಒಂದು ಶಾಪಿಗೆ ಬಂದು ಇಲ್ಲಿ ಸಿಗುವಂಥ ಪ್ರತಿಯೊಂದು ಚಾಟ್ಸ್ ಐಟಮನ್ನು ನೀವು ಕೂಡ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.